ആകാശവാണി ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ. ಕೇಳಿ ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಪ್ರಿಯ ಕೇಳುಗರೆ, ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಪ್ರಸಂಗವನ್ನು ತರಾಸು ಅವರ ಸ್ನೇಹ ಸಮನ್ವಯ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಡಿ ದೇವರಾಜ ಅರಸು ಅವರ ಮಂತ್ರಿಮಂಡಲದಲ್ಲಿ ಬದರಿನಾರಾಯಣ್ ಅವರು ಶಿಕ್ಷಣ ಸಚಿವರಾಗಿದ್ದಾಗ ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ಉಪಾಹಾರ ಕೂಟದಲ್ಲಿ ಭಾಗವಹಿಸುವ ಸಂದರ್ಭ ಒದಗಿ ಬಂದಿತ್ತು. ಆಗಿನ ಕುಲಪತಿಗಳು ದೇ ಜವರೇಗೌಡರು. ಆಗ್ಗೆ ಅದೇ ತಾನೇ ವೀರೇಂದ್ರ ಪಾಟೀಲರ ಮಂತ್ರಿಮಂಡಲ ಉರುಳಿತ್ತು. ಅದು ತನ್ನ ಕನ್ನಡದ ಕೆಲಸದಿಂದಾಗಿ ಜನತೆಯ ಪ್ರೀತಿಯನ್ನು ಗಳಿಸಿತ್ತು. ಹೊಸದಾಗಿ ಅಧಿಕಾರಕ್ಕೆ ಬಂದ ನೂತನ ಸರ್ಕಾರ ಕನ್ನಡಿಗರ ಹಿತರಕ್ಷಣೆ ಮಾಡಲಾರದು ಎಂಬ ಭಾವನೆ ಆಗ ಉಂಟಾಗಿತ್ತು. ಈ ವಾತಾವರಣದಲ್ಲಿ ಶಿವಮೊಗ್ಗದಲ್ಲಿ ನಡೆದ ಕನ್ನಡಿಗರ ಸಭೆಯೊಂದರಲ್ಲಿ ತರಾಸು ಅವರು ಮಾತನಾಡುತ್ತಾ, ಹಿಂದಿನ ಮಂತ್ರಿಮಂಡಲದ ಪತನಕ್ಕೆ ಕಾರಣರಾದವರಲ್ಲಿ ಒಬ್ಬರಾದ ಬದರಿನಾರಾಯಣ್ ಅವರನ್ನು ಆ ಸಭೆಯಲ್ಲಿ ಉಗ್ರವಾಗಿ ಬಹಿರಂಗವಾಗಿಯೇ ಟೀಕಿಸಿದ್ದರು. ಕಠಿಣವಾದ ಭಾಷೆಯನ್ನು ಬಳಸಿಯೇ ಅವರು ಟೀಕೆ ಮಾಡಿದ್ದರು. ಹೀಗಾಗಿ ವಿಶ್ವವಿದ್ಯಾನಿಲಯದ ಉಪಹಾರ ಕೂಟಕ್ಕೆ ಹೋಗುವುದೋ ಬೇಡವೋ ಎಂಬುದಾಗಿ ತರಾಸು ಹಿಂದೆ ಮುಂದೆ ನೋಡುತ್ತಿದ್ದರು. ಕಡೆಗೆ ಮಿತ್ರರ ಒತ್ತಾಯಕ್ಕೆ ಕಟ್ಟುಬಿದ್ದು ಆ ಕೂಟದಲ್ಲಿ ಭಾಗವಹಿಸಿದರೂ ಕೂಡ ಸಚಿವರ ಕಣ್ಣಿಗೆ ಬೀಳದಷ್ಟು ದೂರದಲ್ಲೇ ಇದ್ದರು ತರಾಸು. ಆದರೆ ದೇಜಗೌ ಅವರ ಒತ್ತಾಯದ ಮೇಲೆ ಸಚಿವರಿರುವಲ್ಲಿಗೇ ಅವರು ಬರುವಂತಾಯಿತು. ಪರಿಚಯ ಮಾಡಿಕೊಡುವಾಗ ಕೂಡಲೇ ಬದರಿನಾರಾಯಣ್ ಅವರು, ಇವರು ನನ್ನ ಹಳೆ ಸ್ನೇಹಿತರು, ಹೊಸ ಪರಿಚಯವೇನೂ ಬೇಡ ಎಂದರಲ್ಲದೆ ತಮ್ಮ ಬಳಿಯಲ್ಲೇ ತರಾಸು ಅವರನ್ನು ಕೂಡಿಸಿಕೊಂಡರು. ನಗುತ್ತಲೇ ಅವರ ಹೆಗಲ ಮೇಲೆ ಕೈ ಹಾಕಿ, ಏಕೆ ನಿಮಗಿನ್ನೂ ನಾನು ಕನ್ನಡದ ದ್ರೋಹಿ ಅಂತ ಅವಿಶ್ವಾಸನೇನು? ಖಂಡಿತವಾಗಿ ನಿಮಗೆ ನಾನು ಒಂದು ಭರವಸೆಯನ್ನು ಕೊಡ್ತೇನೆ. ಈ ರಾಜಕೀಯ ಸಚಿವ ಪದವಿಗಳಿಗಿಂತ ಕನ್ನಡ ತುಂಬ ದೊಡ್ಡದು. ಆ ಕೆಲಸ ಮಾಡೋದಕ್ಕೆ ಇದೂ ಒಂದು ಅವಕಾಶ. ನನ್ನಿಂದ ಆ ಕೆಲಸವಾಗಲು ನಿಮ್ಮಂತಹ ಸ್ನೇಹಿತರ ಸಹಕಾರ ನನಗೆ ಅತ್ಯಗತ್ಯ ಬೇಕು. ನೀವು ಏನೇನೋ ಅನುಮಾನ ಇಟ್ಟುಕೊಂಡು ದೂರ ಇದ್ದರೆ ಹೇಗಾದೀತು ಅಂತ ಕಳಕಳಿಯಿಂದ ಮಾತನಾಡಿದರು ಬದರಿನಾರಾಯಣ್ ಅವರು. ಈ ಮಾತು ಕೇಳಿ ತರಾಸು ತಮ್ಮ ವರ್ತನೆ ಬಗ್ಗೆ ವಿಷಾದಗೊಂಡರು. ಶಿವಮೊಗ್ಗದ ಸಭೆಯಲ್ಲಿ ತಾವು ಕಠಿಣವಾಗಿ ಮಾತನಾಡಿದ್ದರ ಬಗ್ಗೆ ಅವರಿಗೆ ಪಶ್ಚಾತ್ತಾಪ ಅನ್ನಿಸ್ತು. ತಾವೇ ಆ ಸಭೆಯ ಭಾಷಣದ ಕಡೆಗೆ ಸಚಿವರ ಗಮನವನ್ನು ಸೆಳೆದು, ಆ ದಿನ ನಾನು ಬಳಸಿದ್ದು ಉದ್ರೇಕದ ಭಾಷೆ ಎಂದು ಪಶ್ಚಾತ್ತಾಪದ ದನಿಯಲ್ಲಿ ತರಾಸು ನುಡಿದರು. ಈ ಮಾತು ಕೇಳಿದ ಮೇಲೆ ಬೇರೆ ಸಚಿವರಾಗಿದ್ದರೆ ಏನು ಉತ್ತರ ಕೊಡುತ್ತಿದ್ರೋ ಏನೋ, ಆದರೆ ಬದರಿನಾರಾಯಣ್ ಅವರು ಹೀಗೆ ಸಮಾಧಾನದ ಮಾತುಗಳನ್ನು ಹೇಳಿದರು. ನಿಮ್ಮ ಭಾಷಣದ ಬಗ್ಗೆ ನೀವು ಖಂಡಿತ ಪಶ್ಚಾತ್ತಾಪ ಪಡುವ ಅವಶ್ಯಕತೆ ಇಲ್ಲ. ಉದ್ರೇಕ ಉತ್ಸಾಹ ಸಾಹಿತಿಗಳಿಗೆ ಅತ್ಯಗತ್ಯವೇ. ನಿಮ್ಮಿಂದ ಆಗಾಗ ಚಾಟಿಯೇಟು ಬೀಳದಿದ್ದರೆ ಅಧಿಕಾರದಲ್ಲಿ ಕುಳಿತ ಜನಕ್ಕೆ ಎಚ್ಚರ ಬರೋದು ಬಹಳ ಕಷ್ಟ. ಕನ್ನಡದ ಬಗ್ಗೆ ನನ್ನಿಂದ ಆಗಬೇಕಾದ ಕೆಲಸ ಆಗ್ತಾ ಇಲ್ಲ ಅಂತ ಅನಿಸಿದಾಗ ನಿರ್ದಾಕ್ಷಿಣ್ಯವಾಗಿ ಹೇಳಿ. ಆದರೆ ಆ ಮಾತು ನಮ್ಮಿಬ್ಬರ ವೈಯಕ್ತಿಕ ಸ್ನೇಹದ ನಡುವೆ ಬರುವುದು ಬೇಡ. ಕೇವಲ ರಾಜಕಾರಣಕ್ಕಾಗಿ ಸಾಹಿತಿಗಳ ಸ್ನೇಹವನ್ನು ಕಳೆದುಕೊಳ್ಳೋದಕ್ಕೆ ನಾನು ಸಿದ್ಧ ಆಗಿಲ್ಲ. ನೀವು ಆಗಾಗ ಬರ್ತಾ ಇರಬೇಕು. ಕನ್ನಡಕ್ಕಾಗಿ ನಾನು ಏನು ಮಾಡಬೇಕೋ ಅದನ್ನು ನೀವು ಖಂಡಿತ ತಿಳಿಸಿ ಹೇಳ್ತಾ ಇರಬೇಕು. ಎಂದೂ ಸಂಕೋಚ ಪಟ್ಟುಕೊಳ್ಬೇಡಿ. ಬದರಿನಾರಾಯಣ್ ಅವರ ಈ ಮಾತುಗಳಲ್ಲಿ ಸ್ವಲ್ಪವೂ ಕೃತ್ರಿಮತೆ ತರಾಸು ಅವರಿಗೆ ಕಂಡುಬರಲಿಲ್ಲ. ಆ ಬಳಿಕ ನಡೆದ ಘಟನೆಗಳೆಲ್ಲ ಕನ್ನಡದ ಕೆಲಸಕ್ಕೆ ಅನುಕೂಲಕರವಾಗಿಯೇ ನಡೆದವು ಎಂಬುದಾಗಿ ತರಾಸು ಅವರು ಹೃದಯ ತುಂಬಿ ಹೇಳುತ್ತಾರೆ. ಪ್ರಿಯ ಕೇಳಗರೆ, ಅಧಿಕಾರದಲ್ಲಿರುವಾಗ ಹೊಗಳು ಭಟರು ಸುತ್ತ ನೆರೆದಿರುತ್ತಾರೆ. ಆದರೆ ಅವರ ನಡುವೆ ಮೆರವಣಿಗೆಯಲ್ಲಿ ಮೈಮರೆಯದೆ ರಚನಾತ್ಮಕ ಟೀಕೆಗಳಿಗೆ ತಮ್ಮ ಕಿವಿಗಳನ್ನು ತೆರೆದಿಡುವುದು ಸಭ್ಯ ರಾಜಕಾರಣಿಗಳ ಲಕ್ಷಣ. ಅಂತಹ ಸಭ್ಯ ರಾಜಕಾರಣ ಸದಾ ನಮ್ಮನ್ನು ಪ್ರತಿನಿಧಿಸಿದರೆ ಎಷ್ಟು ಚೆಂದ ಅಲ್ಲವೇ? ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ ಕೇಳಿದಿರಿ.
ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನ ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿಯಾ.